नमस्कार न्यूज़ सेट 12 ಗೆ ಸ್ವಾಗತ ನಾನು ನವಿತಾ ಜೈನ್ ಇವತ್ತು ಕೂಡ ಸಿದ್ರಾಮಯ್ಯ ಅವರಿಗೆ ಸಾಕಷ್ಟು ಪ್ರತಿಭಟನೆಯ ಬಿಸಿ ತಟ್ತಾ ಇದೆ ಚಿಕ್ಕಮಗಳೂರಿನಲ್ಲೂ ಸಿದ್ರಾಮಯ್ಯ ಅವರಿಗೆ ಪ್ರತಿಭಟನೆಯ ಕಾವು ತಟ್ತಾ ಇದ್ದು ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ರಾಮಯ್ಯ ವಿರುದ್ಧ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ ಕೊಪ್ಪ ತಾಲೂಕಿನ ಮಕ್ಕಿಕೊಪ್ಪ ಗ್ರಾಮದಲ್ಲಿ ಘಟನೆ ನಡೆದಿದೆ अंत धिक्कारवन्न अल्ली घोषणेगळन्नु कूगलाग्ता इदे पुण्य भूमिगे बरोदु बेड अंत आक्रोशवन्न व्यक्तपडिसि बीजेपी कार्यकर्तरु कप्पु बावुटवन्न प्रदर्शन माडिदारे बेगे पोलीस बंदोबस्त मध्येयू कूड कप्पु बावुट प्रदर्शन आगिदे विपक्ष नायकरिगे सावर्कर बग्गे कोट्टंतह सिद्रामय्यवर हेळिकेगे संबंधपट्टंते हिंदू पर संघटनेगळु किडिकारिवे गो बैक सिद्रामय्य अन्नुव घोषणेयन्न कूड ईग कूक्ता इद्दारे ಈ ಪುಣ್ಯ ಭೂಮಿಗೆ ಬರೋದು ಬೇಡ ನೀವು ವಾಪಸ್ ಹೋಗಿ ಅನ್ನುವಂತ ಆಕ್ರೋಶದ ಧಿಕ್ಕಾರದ ಘೋಷಣೆಗಳು ಅಲ್ಲಿ ಮೊಳಕ್ತಾ ಇದೆ ಬೆಗೆ ಪೊಲೀಸ್ ಬಂದೋಬಸ್ತನ ಕೈಗೊಳ್ಳಲಾಗಿದೆ ನಿನ್ನ ಯಾವ ರೀತಿಯಾಗಿ ಭದ್ರತೆಯ ಲೋಪ ಆಗಿತ್ತು ಅದರಿಂದ ಏನೇನ ಆಯಿತು ಅನ್ನೋದನ್ನ ನಾವು ನೋಡಿದ್ವಿ ಇದೆ ಪ್ರಕರಣ ಸಂಬಂಧದಲ್ಲಿ 9 ಮಂದಿಯನ್ನು ಈಗಾಗಲೇ ವಶಕ್ಕೆ ಕೂಡ ಪೊಲೀಸರು ಪಡೆದಿದ್ದಾರೆ ಬಟ್ ಇವತ್ತು ಚಿಕ್ಕಮಗಳೂರಲ್ಲಿ ಮತ್ತೆ ಪ್ರತಿಭಟನೆಯ ಬಿಸಿ ಈಗ ತಟ್ತಾ ಇದೆ ಮಾಜಿ ಸಿಎಂ ಸಿದ್ರಾಮಯ್ಯ ಅವರಿಗೆ ಹಿಂದೂ ವಿರೋಧಿ ಸಿದ್ದು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸ್ ಭದ್ರತೆಯ ನಡುವೆಯೇ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಿರೋದನ್ನ ಕೂಡ ನಾವು ಗಮನಿಸುತ್ತಾ ಇದ್ದೀವಿ ಅವರ ವಿರುದ್ಧ ಧಿಕ್ಕಾರಗಳನ್ನ ಧಿಕ್ಕಾರದ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ सावर्कर बग्गे कोट्टंतह हेळिके जोतेगे मुस्लिम एरियागळल्ली सावर्कर अवर फ्लेक्स गळन्नु याके हाकबेकु अन्नुवंतह विचारके संबंधपट्ट हागे कूड साकष्टु आक्रोश व्यक्त आयितु चर्चेगे कारण आगित्तु विवादक्के कारण आयितु ई हिन्नेलेयल्लि ईग सावर्कर विचारके संबंधपट्ट हागे कोट्टंतह हेळिके आगिरबहुदु अथवा हिंदू विरोधि सिद्रामय्य अन्नुवंतह ओंदष्टु बेळवणिगेगळिगे ईग अनेक बीजेपी कार्यकर्तरु हागेने हिंदू पर संघटनेयवरु प्रतिभटनेयन्न ಇವತ್ತು ಸಿದ್ರಾಮಯ್ಯ ಅವರಿಗೆ ಕೊಪ್ಪ ತಾಲೂಕಿನ ಮಕ್ಕಿಕೊಪ್ಪ ಗ್ರಾಮದಲ್ಲಿ ಪ್ರತಿಭಟನೆಯ ಬಿಸಿ ತಟ್ಟಿದೆ ಅವರು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ ಕೊಪ್ಪ ತಾಲೂಕಿನ ಮಕ್ಕಿಕೊಪ್ಪದಲ್ಲಿ ಈಗಾಗಲೇ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಿದ್ದಾರೆ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಇಷ್ಟೆಲ್ಲಾ ಬೆಳವಣಿಗೆಗಳು ಆಗ್ತಾ ಇರುವಂತ ಸಂದರ್ಭದಲ್ಲಿ ಮತ್ತೊಂದು ಕಡೆ ಸಿದ್ರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಮಹಾತ್ಮಾ ಗಾಂಧಿ ಕೊಂದವರು ನನ್ನನ್ನ ಬಿಡ್ತಾರಾ ಗೋಡ್ಸೆಯನ್ನ ಬಿಜೆಪಿ ಅವರು ಪೂಜೆ ಮಾಡುತ್ತಿದ್ದಾರೆ ಬಿಜೆಪಿ ಸರ್ಕಾರದ ವಿರುದ್ಧ ಸಿದ್ರಾಮಯ್ಯ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಒಂದಷ್ಟು ಗಲಾಟೆಗಳು ನಡೆಯತಾ ಇದೆ ಇಂತಹ ಸಂದರ್ಭದಲ್ಲಿ ಈಗ ಮತ್ತೊಂದಷ್ಟು ಹೇಳಿಕೆಗಳು ಕೂಡ ಒಬ್ಬೊಬ್ಬರಿಂದ ಬರ್ತಾ ಇರೋದನ್ನ ಕೂಡ ನಾವು ಗಮನಿಸುತ್ತಾ ಇದ್ದೀವಿ ನಿನ್ನೆ ನಡೆದಂತ ಬೆಳವಣಿಗೆ ಬಗ್ಗೆ ಕೂಡ ತೀವ್ರ ಆಕ್ರೋಶವನ್ನ ಸಿದ್ರಾಮಯ್ಯ ಅವರು ವ್ಯಕ್ತಪಡಿಸಿದ್ರು ಈಗ ಅವರಿಗೆ ಪ್ರತಿಭಟನೆಯ ಕಾವು ಒಂದು ಕಡೆ ತಟ್ತಾ ಇದ್ರೆ ಮತ್ತೊಂದು ಕಡೆ ಇದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ ಸಿದ್ರಾಮಯ್ಯ ಅವರು ಖಂಡನೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ತಮ್ಮ ಮೇಲಿನ ದಾಳಿಯ ಬಗ್ಗೆ ಚಿಕ್ಕಮಗಳೂರಿನ ಬಸಾಪುರದಲ್ಲಿ ಮಾತಾಡಿದ ಸಿದ್ರಾಮಯ್ಯ ಅವರು ಅಲ್ಲಿ ತೀವ್ರವಾದ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಬಿಜೆಪಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಇವರು ಗಾಂಧಿನೇ ಹೊಡೆದಾಕಿದವರು ನನ್ನ ಬಿಡ್ತಾರ ಗಾಂಧಿನೇ ಕೊಂದಾಕ್ ಬಿಡ್ರಲ್ಲಪ್ಪ ಆ ಗೋಡ್ಸೆ ಅಂತ ಒಬ್ಬ ಗುಂಡಿಟ್ಟು ಕೊಂದು ಬಿಡ್ತಾರೆ ಗಾಂಧಿನ ಅವನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಇವರು ಗಾಂಧಿನೇ ಹೊಡೆದಾಕಿದವರು ನನ್ನ ಬಿಡ್ತಾರ ಗಾಂಧಿನೇ ಕೊಂದಾಕ್ ಬಿಡ್ರಲ್ಲಪ್ಪ ಆ ಗೋಡ್ಸೆ ಅಂತ ಒಬ್ಬ ಗುಂಡಿಟ್ಟು ಕೊಂದು ಬಿಡ್ತಾರೆ ಗಾಂಧಿನ ಅವನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಇವರು ಗಾಂಧಿನೇ ಹೊಡೆದಾಕಿದವರು ನನ್ನ ಬಿಡ್ತಾರ ಗಾಂಧಿನೇ ಕೊಂದಾಕ್ ಬಿಡ್ರಲ್ಲಪ್ಪ ಮೊಟ್ಟೆ ದಾಳಿಯ ವಿಚಾರ ಆಗಿರಬಹುದು ಹಾಗೆನೇ ಘೇರಾವ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಸಿದ್ರಾಮಯ್ಯವರು ಮತ್ತೆ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ನನ್ನ ವಿರುದ್ಧದ ಪ್ರತಿಭಟನೆ ಇದು ರಾಜ್ಯ ಸರ್ಕಾರದ ಪ್ರಾಯೋಜಿತ ಇದು
ಬಿಜೆಪಿಯವರು ಅಧಿಕಾರ ಕಳೆದುಕೊಳ್ಳುವಂತಹ ಭೀತಿಯಲ್ಲಿದ್ದಾರೆ, ಅದಕ್ಕೋಸ್ಕರ ಅವರು ಹತಾಶರಾಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸೋಶಿಯಲ್ ಮೀಡಿಯಾದಲ್ಲಿ ನಾವು ಗಾರ್ಡನ್ ಮಾಡಿ ಹೇಳಿ ಹೇಳಿತನ ಅದು ಇದೆಯಲ್ಲ, ಅದು ನಾನು ಹೋಗಿರೋದು ರೈತರ ಜನರ ಕಷ್ಟ ಕೇಳಕ್ಕೆ. ಅಂತ ಸಂದರ್ಭದಲ್ಲಿ ಅವರು ಮಾಡ್ತವೆ ಅಂತಂದ್ರೆ ಆರ್ಎಸ್ಎಸ್ ನವರಿಗೆ ಬೇರೆ ಏನು ಜನಗಳಿಗೆ ಹೇಳ್ಕೊಳ್ಳಕ್ಕೆ ಏನಿದೆ ಅವರಿಗೆ? ಇವತ್ತು ಚಿಕ್ಕಮಗಳೂರಿನಲ್ಲಿ ಅದೇ ತರ ಸೋಶಿಯಲ್ ಮೀಡಿಯಾದಲ್ಲಿ ಗೋ ಬ್ಯಾಕ್ ಸಿದ್ದರಾಮಯ್ಯ ಅಭಿಯಾನ ಏನು ಇಲ್ಲಿ ಹೋಗಲಿ ಗೋ ಬ್ಯಾಕ್ ಅಂತ ಏನು ಚಿಕ್ಕ ಇವ್ರದ್ದು ಇಡೀ ರಾಜ್ಯ ಇವ್ರದ್ದು ನಮ್ಮ ಕಾರ್ಯಕರ್ತರು ಹೇಳ್ತಾರೆ ಗೋ ಬ್ಯಾಕ್ ಬಸವರಾಜ ಬೊಮ್ಮಾಯಿ ಅಂತ ಹೇಳ್ತಾರೆ. ಅದು ಹೇಳಕ್ಕೆ ಬರಲ್ವಾ? ಸಿ ದೇ ಆರ್ ರನ್ನಿಂಗ್ ದಿ ಗವರ್ಮೆಂಟ್, ಐ ಆಮ್ ಎ ಲೀಡರ್ ಆಫ್ ದಿ ಅಪೋಸಿಷನ್, ಐ ಆಮ್ ಎ ಶ್ಯಾಡೋ ಚೀಫ್ ಮಿನಿಸ್ಟರ್. ಇಟ್ ಇಸ್ ದೇರ್ ಡ್ಯೂಟಿ ಟು ಪ್ರೊವೈಡ್ ಪ್ರಾಪರ್ ಸೆಕ್ಯೂರಿಟಿ ಟು ಮೀ. ಸರ್ಕಾರ ನಡೆಸೋರು ಅವರು. ದಟ್ ಶೋಸ್ ದಟ್ ದೇರ್ ಇಸ್ ನೋ ಲಾ ಅಂಡ್ ಆರ್ಡರ್ ಇನ್ ದಿ ಸ್ಟೇಟ್. ಹೇಳಿ ಹೇಳಿತಲ್ಲ ಅದು ಇದೆಯಲ್ಲ, ಅದು ನಾನು ಹೋಗಿರೋದು ರೈತರ ಜನರ ಕಷ್ಟ ಕೇಳಕ್ಕೆ. ಅಂತ ಸಂದರ್ಭದಲ್ಲಿ ಅವರು ಮಾಡ್ತವೆ ಅಂತಂದ್ರೆ ಆರ್ ಎಸ್ ಎಸ್ ನವರಿಗೆ ಬೇರೆ ಏನು ಜನಗಳಿಗೆ ಹೇಳ್ಕೊಳಕ್ ಏನಿದೆ ಅವರಿಗೆ? ಇವತ್ತು ಚಿಕ್ಕಮಗಳೂರಿನಲ್ಲಿ ಅದೇ ತರ ಸೋಶಿಯಲ್ ಮೀಡಿಯಾದಲ್ಲಿ ಗೋ ಬ್ಯಾಕ್ ಸಿದ್ದರಾಮಯ್ಯ ಅಭಿಯಾನ ಏನು ಇಲ್ಲಿ ಹೋಗಲಿ ಗೋ ಬ್ಯಾಕ್ ಅಂತ ಏನು ಚಿಕ್ಕ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ನಿನ್ನೆ ಆದಂತಹ ಒಂದಷ್ಟು ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಯಾವ ರೀತಿಯ ಸೆಕ್ಯೂರಿಟಿಯನ್ನು ನೀಡಲಾಗಿದೆ, ಯಾವ ರೀತಿಯಂತಹ ಭದ್ರತೆಯನ್ನು ನೀಡಲಾಗಿದೆ, ಜೊತೆಗೆ ಇವತ್ತು ಏನೆಲ್ಲ ಡೆವಲಪ್ಮೆಂಟ್ಸ್ ಚಿಕ್ಕಮಗಳೂರಲ್ಲಿ ಈಗ ನಡೆದಿದೆ? ನವಿತಾ, ಏನು ಬಿಗಿ ಪೊಲೀಸ್ ಭದ್ರತೆ ನಡುವೆಯೂ ಚಿಕ್ಕಮಗಳೂರಿನಲ್ಲೂ ಕೂಡ ಸಿದ್ದರಾಮಯ್ಯ ವಿರುದ್ಧ ಗೋ ಬ್ಯಾಕ್ ಸಿದ್ದರಾಮಯ್ಯನ ಘೋಷಣೆ ಕೂಗಿರುವಂತದ್ದು, ಜೊತೆಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿ ಈಗ ಬಿಜೆಪಿ ಕಾರ್ಯಕರ್ತರು ಒಂದ್ ರೀತಿಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಕೊಪ್ಪ ತಾಲೂಕಿನ ಮಕ್ಕಿಕೊಪ್ಪ ಗ್ರಾಮದಲ್ಲಿ ಸುಮಾರು 20-30ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಸಿದ್ದರಾಮಯ್ಯ ವಿರುದ್ಧ ಸಾವರ್ಕರ್ ಫೋಟೋ ಹಿಡಿದು ಒಂದ್ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಪೊಲೀಸರು ತಡೆಯೋಕೆ ಪ್ರಯತ್ನ ಪಟ್ಟರು ಕೂಡ ಎಲ್ಲ ಒಂದ್ ಕಡೆ ಪೊಲೀಸರ ವೈಫಲ್ಯದಿಂದ ಮಕ್ಕಿಕೊಪ್ಪ ಸರ್ಕಲ್ ನಲ್ಲಿ ಏನು ಬಿಜೆಪಿ ಕಾರ್ಯಕರ್ತರು ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಸಾಕಷ್ಟು ಆಕ್ರೋಶ ಕೂಡ ಚಿಕ್ಕಮಗಳೂರಿನಲ್ಲಿ 200-ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿತ್ತು, ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಪೊಲೀಸರ ಕಣ್ತಪ್ಪಿಸಿ ಕಾರ್ಯಕರ್ತರು ಒಂದ್ ರೀತಿಯಲ್ಲಿ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ನವಿತಾ, ಎಸ್, ಈಗ ಒಂದ್ ಕಡೆ ಪ್ರತಿಭಟನೆಯ ಬಿಸಿ ಕೂಡ ತಡ್ತಾ ಇದೆ, ಇನ್ನೊಂದು ಕಡೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಭದ್ರತೆಯನ್ನು ಕೂಡ ನೀಡಲಾಗ್ತಾ ಇದೆ. ಇವೆಲ್ಲದರ ಮಧ್ಯೆ ಸಿದ್ದರಾಮಯ್ಯ ಅವರು ಈಗ ಏನ್ ಹೇಳ್ತಾ ಇದ್ದಾರೆ? ಯಾಕಂದ್ರೆ ದೊಡ್ಡ ಮಟ್ಟದ ಇಶ್ಯೂ ಆಗಿರುವಂತದ್ದು ಮೊಟ್ಟೆ ಎಸೆದಂತಹ ಪ್ರಕರಣ ಆಗಿರ್ಬೋದು, ಸೊ ಇಂತಹ ಘಟನೆಗಳು ಈಗ ಮರುಕಳಿಸ್ತಾ ಇದೆ ಮತ್ತೆ ಚಿಕ್ಕಮಗಳೂರಲ್ಲೂ. ನವಿತಾ, ಏನು ಸಿದ್ದರಾಮಯ್ಯ ಒಂದ್ ರೀತಿಯಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು ಸರ್ಕಾರದ ನೇರ ಕಾರಣವೇ, ಸರ್ಕಾರದ ಪ್ರಾಯೋಜಿತ ಈ ಪ್ರತಿಭಟನೆಗಳು ಇವು ನಡೀತಾರಂತದ್ದು. ಸರ್ಕಾರದ ಕುಮ್ಮಕ್ಕಿನಿಂದಲೇ ಬಿಜೆಪಿ ಕಾರ್ಯಕರ್ತರು ಒಂದ್ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಿರುವಂತದ್ದು, ಮೊಟ್ಟೆ ಎಸಿತಾರಂತದ್ದು, ಅಲ್ಲಲ್ಲಿ ಎಲ್ಲಾ ಕಡೆನೂ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇದೆ. ಇದು ಪೊಲೀಸರಿಗೆ ಗೊತ್ತಿದ್ರು ಕೂಡ ಎಲ್ಲೊಂದ್ ಕಡೆ ತಡೆಯಕ್ಕೆ ಪೊಲೀಸ್ ಇಲಾಖೆ ಕೂಡ ವೈಫಲ್ಯ ನಡೆದಿರುವಂತದ್ದು. ಹಾಗಾಗಿ ನಾನು ಕೊಡಗಿನಲ್ಲಿ 26ನೇ ತಾರೀಕು ಎಸ್ ಪಿ ಕಚೇರಿಗೆ ಮುತ್ತಿಗೆ ಹಾಕ್ತೇನೆ ಅನ್ನೋ ಒಂದು ಮಾತನ್ನು ಕೂಡ ಸಿದ್ದರಾಮಯ್ಯ ಹೇಳಿರುವಂತದ್ದು. ಈಗ ನಿರಂತರವಾಗಿ ಚಿಕ್ಕಮಗಳೂರಿನಲ್ಲಿ ಬೆಳಗಿಂದಲೂ ಕೂಡ ಒಂದ್ ರೀತಿಯಲ್ಲಿ ಶಾಂತ ರೀತಿಯ ವಾತಾವರಣ ನಿರ್ಮಾಣವಾಗಿತ್ತು, ಆದ್ರೆ ಈಗ ಕೊಪ್ಪ ಭಾಗಕ್ಕೆ ತೆರಳುವ ವೇಳೆಯಲ್ಲಿ ಮಕ್ಕಿಕೊಪ್ಪ ಸರ್ಕಲ್ ನಲ್ಲಿ 30ಕ್ಕೂ ಹೆಚ್ಚು ಕಾರ್ಯಕರ್ತರು ಸಾವರ್ಕರ್ ಫೋಟೋ ಹಿಡಿದು ಸಿದ್ದರಾಮಯ್ಯ ವಿರುದ್ಧ ಘೋಷಣೆಗೆ ಹೋಗಿರುವಂತದ್ದು, ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸಿರುವಂತದ್ದು. ಸಿದ್ದರಾಮಯ್ಯ ಈಗಷ್ಟೇ ಈಗ ಶೃಂಗೇರಿಗೆ ತೆರಳುತ್ತಿರುವಂತದ್ದು, ನಂತರ ಏನ್ ಪ್ರತಿಕ್ರಿಯೆ ನೀಡುತ್ತಾರೆ ವೀರೇಶ್. ಹಾಗೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀನಿ. ಇನ್ನು ಚಿಕ್ಕಮಗಳೂರಲ್ಲಿ ಸಿದ್ದರಾಮಯ್ಯ ಅವರಿಗೆ ಭಾರಿ ಭದ್ರತೆಯನ್ನು ಒದಗಿಸಲಾಗಿದೆ. ಮಕ್ಕಿಕೊಪ್ಪದಲ್ಲಿ ಭದ್ರತೆಯ ನಡುವೆಯೇ ಪ್ರೊಟೆಸ್ಟ್ ಆಗಿದೆ. ಸಿದ್ದು ಕಾರಿನ ಮೇಲೆ ಕಪ್ಪು ಬಟ್ಟೆ ಎಸೆದಿದ್ದಾರೆ ಕಾರ್ಯಕರ್ತರು. ಸೆಕ್ಯೂರಿಟಿ ವ್ಯವಸ್ಥೆ ಯಾವ ರೀತಿಯಾಗಿದೆ ನಾವಾಗೆ ಹೇಳ್ತಾ ಇದ್ವಿ. ಅಂದ್ರೆ ಈಗ ಖುದ್ದು ಎಸ್ ಪಿ ಅವರ ನೇತೃತ್ವದಲ್ಲೇ ಅಲ್ಲಿ ಸಿದ್ದರಾಮಯ್ಯ ಅವರಿಗೆ ಭದ್ರತೆಯನ್ನ ನೀಡಲಾಗಿತ್ತು ಅಂತ ಹೇಳಿ, ಬಟ್ ಈಗ ಭದ್ರತೆಯನ್ನ ನೀಡಿದ್ರೂ ಕೂಡ ಅಲ್ಲಿ ಪ್ರೊಟೆಸ್ಟ್ ನಡೆದಿದೆ. ಸಿದ್ದರಾಮಯ್ಯ ಅವರ ಕಾರಿನ ಮೇಲೆ ಕಪ್ಪು ಬಟ್ಟೆಯನ್ನ ಎಸೆದಿದ್ದಾರೆ ಕಾರ್ಯಕರ್ತರು, ಯಾವುದಕ್ಕೂ ಕೇರ್ ಮಾಡಲ್ಲ ಅನ್ನುವ ರೀತಿಯ ಧೋರಣೆಯನ್ನು ಈಗಾಗಲೇ ತೋರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಒದಗಿಸಿದ್ದಾರೆ, ಬಟ್ ಅದು ಯಾವುದು ಕೂಡ ಅಲ್ಲಿ ಉಪಯೋಗಕ್ಕೆ ಬಂದಿಲ್ಲ ಅಂತ ಅನ್ಸುತ್ತೆ. ಸಿದ್ದರಾಮಯ್ಯ ಅವರು ಚಲಿಸ್ತಾ ಇದ್ದಂತಹ ಕಾರಿನ ಮೇಲೆ ಕಪ್ಪು ಬಟ್ಟೆಯನ್ನ ಅಲ್ಲಿ ಹಾಕಿದ್ದಾರೆ, ಅಂದ್ರೆ ಬಿಸಾಡಿದ್ದಾರೆ, ಎಸೆದಿದ್ದಾರೆ ಅಲ್ಲಿ ಕಾರ್ಯಕರ್ತರು. ಈಗಾಗಲೇ ನಾವು ನೋಡ್ತಾ ಇದ್ದೀವಲ್ಲ ಆ ದೃಶ್ಯಗಳು ನಿಮಗೆ ತೋರಿಸ್ತೀವಿ. ವೀರೇಶ್, ಈಗ ಅಷ್ಟೆಲ್ಲ ಭದ್ರತೆ ಕೊಟ್ಟರು ಕೂಡ ಅಂದ್ರೆ ನೀವಾಗ್ಲೇ ಹೇಳ್ತಾ ಇದ್ರಿ, ಅಂದ್ರೆ ಒಂದ್ ಕಡೆ ಭದ್ರತೆ ಇದ್ರೂ ಕೂಡ ಬೇರೆಯದೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಬೇರೆ ಕಡೆನೆ ನಿಂತಿದ್ರು ಕಾರ್ಯಕರ್ತರು ಸಂಘಟನೆಯವರು ಅಂತ ಹೇಳಿ. ಹೌದು ನವಿತಾ, ಏನೋ ಪ್ರತಿಭಟನೆಗೂ ಕೂಡ ಕೆಲ ಕಾರ್ಯಕರ್ತರು ಮುಂದಾಗ್ತಾರಂತದ್ದು. ಮೊದಲು ಏನು ರಾಜೇಗೌಡರ ಮನೆಯಲ್ಲಿ ಸಣ್ಣ ಸಮಾವೇಶದಲ್ಲಿ ಭಾಗವಹಿಸಿ ನಂತರ ಕೊಪ್ಪ ತಾಲೂಕಿನ
ಮಳೆಯಿಂದ ಹಾನಿಯಾದಂತ ಪ್ರದೇಶಕ್ಕೆ ತೆರಳುವ ವೇಳೆಯಲ್ಲಿ ಜೈಪುರದಿಂದ 3 ಕಿಲೋಮೀಟರ್ ದೂರದಲ್ಲಿ ಮಕ್ಕಿಕೊಪ್ಪ ಸರ್ಕಲ್ ಅಂತ ಬರುತ್ತೆ ಅಲ್ಲಿ ಕೆಲ ಕಾರ್ಯಕರ್ತರು ಪೊಲೀಸರನ್ನ ಕಣ್ತಂಬಿಸಿ ಏನು ದಾರಿಯಲ್ಲಿ ತೆರಳುತ್ತಿದ್ದಂತ ಸಿದ್ದರಾಮಯ್ಯ ಕಾರಿಗೆ ಅಡ್ಡ ಹಾಕಕ್ಕೂ ಕೂಡ ಪ್ರಯತ್ನ ಮಾಡಿರುವಂತದ್ದು ಕಪ್ಪುಪಟ್ಟಿ ಪ್ರದರ್ಶನ ಕೂಡ ನಡೆಸಿರುವಂತದ್ದು ಈಗ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಮೆಣಸೆ ಗ್ರಾಮದಲ್ಲೂ ಕೂಡ ಈಗ ಒಂದು ರೀತಿಯಲ್ಲಿ ಮತ್ತೆ ಕಾರನ್ನ ಅಡ್ಡ ಹಾಕಿ ಪ್ರತಿಭಟನೆಗೂ ಕೂಡ ಕೆಲ ಬಿಜೆಪಿ ಕಾರ್ಯಕರ್ತರು ಮುಂದಾಗಿರುವಂತದ್ದು ಇದರಿಂದ ಆಕ್ರೋಶಗೊಂಡಂತ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅವರಿಗೆ ಪ್ರತಿರೋಧವನ್ನ ಹೊಡ್ತಾ ಇರುವಂತದ್ದು ಅವರಿಗೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಈಗ ಸೆಕ್ಯೂರಿಟಿ ಹೆಚ್ಚಿನ ಭದ್ರತೆ ಏನಾದರೂ ನೀಡಲಾಗಿದೆಯಾ ವೀರೇಶ್ ಅಲ್ಲಿ ಹೇಗೆ ಅಂತ ಹೇಳಿ ಯಾಕಂದ್ರೆ ನಿನ್ನೆ ಕೂಡ ನಾವು ನೋಡಿದಾಗ ಒಂದು ಲೋಪ ಆಗಿತ್ತು ಅಂತ ಹೇಳಿ ನವೀತಾ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರವಾಸಗೊಂಡಿರುವ ಕೈಗೊಂಡಿರುವ ಸಿದ್ದರಾಮಯ್ಯಗೆ 200ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿರುವಂತದ್ದು ಜೊತೆಗೆ ಅಲ್ಲಲ್ಲಿ ಅವರು ತೆರಳುವಂತ ದಾರಿ ಮಧ್ಯೆ ಉದ್ದಕ್ಕೂ ಕೂಡ ಅಲ್ಲಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿರುವಂತದ್ದು ಅದರ ನಡುವೆ ಕೂಡ ಬಿಜೆಪಿ ಕಾರ್ಯಕರ್ತರು ಒಂದ್ ರೀತಿಯಲ್ಲಿ ಸಿದ್ದರಾಮಯ್ಯ ಕಾರನ್ನ ಕಡಿದು ಪ್ರತಿಭಟನೆಗೂ ಮುಂದಾಗ್ತಿರುವಂತದ್ದು ಎಲ್ಲ ಒಂದ್ ಕಡೆ ಚಿಕ್ಕಮಗಳೂರು ಎಸ್ ಪಿ ಸ್ವತಃ ಉಮಾ ಪ್ರಶಾಂತ್ ಅವರು ಕೂಡ ಸಿದ್ದರಾಮಯ್ಯ ಕಾರಿಗೆ ಎಸ್ಕಾರ್ಟ್ ನೀಡ್ತಿರುವಂತದ್ದು ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಪೊಲೀಸರ ಕಣ್ತಪ್ಪಿಸಿ ಕೆಲ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗ್ತಿರುವಂತದ್ದು ಈಗ ಮಕ್ಕಿಕೊಪ್ಪ ನಂತರ ಈಗ ಮೆಣಸೆ ಗ್ರಾಮದಲ್ಲೂ ಕೂಡ ಕೆಲ ಬಿಜೆಪಿ ಕಾರ್ಯಕರ್ತರು ಕಾರಿಗೆ ಅಡ್ಡ ಬಂದು ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಇದರಿಂದ ಆಕ್ರೋಶಗೊಂಡಂತ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅವರಿಗೆ ಪ್ರತಿರೋಧ ಮಾಡೋಕೆ ಅವರು ಕೂಡ ಈಗ ಪ್ರತಿಭಟನೆ ಮಾಡೋಕೆ ಮುಂದಾಗಿರುವಂತದ್ದು. ಫೈನ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್.